ನೈವೇದ್ಯ ಏನ್ ಮಾಡ್ಕೋಬೇಕು ಅಂತ ತೋರಿಸ್ಬಿಡ್ತೀನಿ. ನೈವೇದ್ಯ ಇಟ್ಬಿಟ್ಟು ಮಾಡ್ಕೊಳಕ್ಕೆ ರೆಡಿ ಮಾಡಿ, ಆಮೇಲೆ ನಾನು ಇವತ್ತಿನ ಪೂಜೆ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಟೀ ಕಪ್, ಒಂದು ಸ್ಮಾಲ್ ಟೀ ಕಪ್ ಅಷ್ಟು ಅಕ್ಕಿ ಇಟ್ಟಿದ್ದೀನಿ. ಆಲ್ರೆಡಿ ನನ್ನ ಓಲ್ಡ್ ವ್ಯೂವರ್ಸ್ ಹಳೂಬ್ರೆ ಯಾರಾದ್ರೂ ನಿಮ್ಗೆ ಗೊತ್ತಿರುತ್ತೆ, ಹಾಲು ಪಾಯಸ ಅಮ್ಮ ಮಾಡಿ ತೋರಿಸಿದ್ರು. ಇವತ್ತಿನ ವಿಶೇಷತೆ ಅಂದ್ರೆ ಹಾಲಿನಿಂದ ಮಾಡಿದ ಪಾಯಸ. ಸೊ ಇವತ್ತು ಕೊನೆಯ ದುರ್ಗಾದೇವಿಯ ಕೊನೆಯ ಪೂಜೆ, ಅಂದ್ರೆ ಮೂರು ದಿನ ದುರ್ಗಾದೇವಿ, ಮೂರು ದಿನ ಲಕ್ಷ್ಮಿ ನಾವು ಮಾಡ್ತಾ ಹೋಗ್ತೀವಲ್ವ, ಇವತ್ತು ದುರ್ಗಾದೇವಿಯ ಮೂರನೇ ದಿನ. ಹಾಗಾಗಿ ಇವತ್ತು ಪಾಯಸನ ಮಾಡ್ತಾ ಇದೀವಿ. ಒಂದ್ ಕಪ್ ಅಕ್ಕಿನ ತೊಳ್ಕೊಂಡು ಬರ್ತೀನಿ ನಾನು ಇವಾಗ. ಅಕ್ಕಿ ತೊಳ್ಕೊಂಡು ಬಂದೆ, ಇಲ್ಲಿ ನೀವು ನೋಡ್ಬೋದು ಇದು ಅರಿಶಿನದ ಎಲೆ, ಟರ್ಮರಿಕ್ ಲೀವ್ಸ್ ಅಂತ ಕರಿತೀವಲ್ಲ ಈ ಅರಿಶಿನದ ಎಲೆ. ಈ ಅರಿಶಿನದ ಎಲೆನ ಚೆನ್ನಾಗಿ ತೊಳ್ಕೊಂಡು ನಾವು ವರ್ಷದಿಂದ ವರ್ಷಕ್ಕೆ ಸ್ಟೋರ್ ಮಾಡಿರ್ತೀವಿ. ಇದಕ್ಕೆ ಫ್ಲೇವರೇ ಇದು. ಆಕ್ಚುಲಿ ಏಲಕ್ಕಿ ಹಾಕಲ್ಲ, ಏನೂ ಹಾಕಲ್ಲ, ಈ ಅರಿಶಿನದ ಎಲೆ ಘಮಾನೇ ಸಾಕು ಈ ಹಾಲು ಪಾಯಸಕ್ಕೆ. ಬೆಲ್ಲದಿಂದ ಮಾಡೋ ಪಾಯಸ ಆಗಿರೋದ್ರಿಂದ ನಾನು ಈ ಅರಿಶಿನದ ಎಲೆನ ಹಾಕ್ತಾ ಇದ್ದೀನಿ ಇವಾಗ. ಇದನ್ನ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಅನ್ನ ಪೂರ್ತಿ ಘಮ ಘಮ ಅನ್ನೋಂಗೆ ಆಗುತ್ತೆ. ಅದೇ ಕಪ್ಪಲ್ಲಿ 4 ಕಪ್ ನೀರು ತಗೊಂಡಿದ್ದೀನಿ ನಾನು. ಏನಕ್ಕೆ ಅಂದರೆ ನಾವು ಮಾಡ್ತಾ ಇರೋದು ಪಾಯಸ ಆಗಿರೋದ್ರೆ ಮೆತ್ತಗೆ ಬೇಯಬೇಕು ಅನ್ನ. ಹಾಗಾಗಿ 4 ಕಪ್ ನೀರು ತಗೊಂಡಿದ್ದೀನಿ. ಈಗ ಇದನ್ನು ಮೆತ್ತಗೆ ಬೇಯಿಸ್ಕೊಂಬೇಡ, ಅದು ಅಕ್ಕಿ ಬೇಯೋಷ್ಟರಲ್ಲಿ. ಹಾಂ, ನಾನು ನಿಮಗೆ ಇವತ್ತಿನ ಔಟ್ಫಿಟ್ ಹಾಗೆ ಪೂಜೆ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋ ಔಟ್ಫಿಟ್ ಕೇರಳ ಸೀರೆ ಇದು. ಪ್ಯೂರ್ ಸಿಲ್ಕ್ ಸೀರೆ, ಕಾಟನ್ ಬಾಡಿ ಇದೆ, ಬಾರ್ಡರ್ 100% ಪ್ಯೂರ್ ಸಿಲ್ಕ್ ಇದೆ ಇದು. ಇವತ್ತು ವೈಟ್ ಆಗಿರೋದ್ರಿಂದ ನಾನು ಈ ಸೀರೆನ ಉಟ್ಕೊಂಡು. ಹಲೋ, ನಮಸ್ಕಾರ, ನಾನ್ ಗಾಯತ್ರಿ, ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಪ್ಲೀಸ್. ಇವತ್ತು ಮೂರನೇ ದಿನ ಇವತ್ತು ವಾರಾಹಿ ದೇವಿ ಅಂದ್ರೆ ಚಂದ್ರಘಂಟಾ ದೇವಿ ಅಂತ ಕರಿತೀವಲ್ವಾ, ಇವತ್ತು ದುರ್ಗಾದೇವಿಯ ಮೂರನೇ ದಿನದ ಪೂಜೆ. ಸೊ ಮೂರ್ ದಿನ ದುರ್ಗಾದೇವಿ, ಮೂರ್ ದಿನ ಲಕ್ಷ್ಮೀ ದೇವಿ, ಸರಸ್ವತಿ, ಹೀಗೆ ನಾವು ಮಾಡ್ತಾ ಹೋಗ್ತೀವಿ. 2 ದಿನ ದುರ್ಗಾದೇವಿನ ಆಯ್ತು, ಇವತ್ತು 3ನೇ ದಿನ ದುರ್ಗಾದೇವಿ ಪೂಜೆ. ಇವತ್ತಿನ ನೈವೇದ್ಯ ಹಾಲಿಂದ ಮಾಡಿದ ಪಾಯಸ. ಆಕ್ಚುಲಿ ಅನ್ನ ಬೆಲ್ಲ ಸೇರಿದ್ರೆ ಆಯ್ತು, ದೇವಿಗೆ ತುಂಬಾ ತೃಪ್ತಿ ಆಗುತ್ತೆ. ನಾವು ಇವತ್ತು ಹಾಲಿನ ಪಾಯಸ ಮಾಡ್ತಾ ಇದ್ದೀನಿ, ನಿಮ್ಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಾನು. ಸೊ ಇವತ್ತಿನ ತಿಥಿ ತದಿಗೆ. ಸೊ ಆ ದೇವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ದುರ್ಗಾದೇವಿ ಭಕ್ತಿ ಶ್ರದ್ಧೆಯಿಂದ ನಾವು ಮಾಡಿದ್ರೆ ನಿಜವಾಗ್ಲೂ ನಾವು ಪುಣ್ಯ ಪಡ್ಕೊಳ್ತೀವಿ, ಹಾಗೆ ಇದ್ರ ಫಲಾನುಫಲನು ನಾವು ಅನುಭವಿಸ್ತೀವಿ. ನಂಬಿಕೆ ಇಟ್ಟು ಏನೇ ಪೂಜೆ ಮಾಡಿ, ಹಾಗೆ ತುಂಬಾ ಕ್ವಶನ್ಸ್ ಬರ್ತಾ ಇದೆ, ಅಕ್ಕ ಅದ ಅಕ್ಕ ಇದ ಹಾಗೆ ಮಾಡ್ಬೇಕಾ ಹೀಗ್ ಮಾಡ್ಬೇಕಾ ಅಂತ. ಒಂದ್ ಹೇಳ್ತೀನಿ, ಎಲ್ಲ ಇದ್ದು ಮಾಡೋದೇ ಬೇರೆ, ಏನು ಇಲ್ದಿದ್ರು ಪರವಾಗಿಲ್ಲ, ಮನ್ಸಲ್ಲಿ ಭಕ್ತಿ ಇದ್ರೆ ಸಾಕು. ಆತ್ಮ ಶುದ್ಧಿಯಿಂದ ದೇವ್ರ ಮುಂದೆ ಕುತ್ಕೊಂಡು ಕೈ ಮುಕ್ಕೊಂಡು ನಿನ್ಗೆಲ್ಲ ನಾನು ಅರ್ಪಿಸಿದೀನಿ, ತನ್ನು ಮನ ಎಲ್ಲ ಅರ್ಪಿಸಿ ನಿನ್ಗೆ ಪೂಜೆ ಮಾಡ್ತಿದ್ದೀನಿ ಅಂತ ಬೇಡ್ಕೊಳ್ಳಿ, ಅಷ್ಟೇ ಸಾಕು, ನೀವೆಲ್ಲದನ್ನು ಪಡ್ಕೊತೀರ. ಏನು ಪದ್ಧತಿಗಳು ಗೊತ್ತಿರೋದ್ರಿಂದ, ಎಲ್ಲ ಉಪಕರಣಗಳು ಇರೋದ್ರಿಂದ ನಾವು ಬಳಸ್ಬಿಟ್ಟು ಪೂಜೆ ಮಾಡ್ತಾ ಇದೀವಿ. ಯಾರಿಗೆಲ್ಲ ಸಾಧ್ಯ ಇದನ್ನ ಮಾಡ್ಕೊಳ್ಳಿ. ಒಬ್ರು ಕೋವಿಡ್ ಪೇಷಂಟ್ ಇದಾರೆ, ಅವ್ರು ಹಾಸ್ಪಿಟಲ್ ಅಲ್ಲೇ ನನ್ನ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಹೇಳ್ತಾ ಇದಾರೆ ನನ್ಗೆ ಈ ವರ್ಷ ಪೂಜೆ ಮಾಡಕ್ ಆಗಿಲ್ಲ, ನಾನು ಎಲ್ಲ ಇಲ್ಲೇ ನೋಡಿ ಕೈ ಮುಕ್ಕೊಳ್ತಾ ಇದೀನಿ ಅಂತ. ನೀವು ಬೇಗ ಹಾಸ್ಪಿಟಲ್ ಇಂದ ಬೇಗ ಬನ್ನಿ ಬನ್ನಿ ಮುಡಿಯೋ ದಿನ ನೀವು ಆಲ್ರೆಡಿ ಮನೇಲಿ ಇರ್ಬೇಕು ಅಂತ ಆಶಿಸ್ತೀನಿ ನಾನು. ಹಾಗೆ ಪ್ರತಿಯೊಬ್ಬರಿಗೂ ಈ ದಸರಾ ಹಬ್ಬದ ನಾಡ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನಕ್ಕೆ ಅಂದ್ರೆ 2 ದಿನ ಆಯ್ತು ನಾನು ವಿಷಯ ಮಾಡಿಲ್ಲ ಯಾರಿಗೂ, ಹಬ್ಬದ ಸಂಭ್ರಮ ಎಲ್ಲ ಹೇಳಬೇಕು ನಿಮ್ಗೆ, ತಿಳಿಸ್ಕೊಡ್ಬೇಕು ಅನ್ನೋದ್ರಲ್ಲಿ ನಾನು ನಿಮ್ಗೆ ವಿಶ್ ಮಾಡೋದೆ ಮರ್ತೋಗಿದ್ದೀನಿ. ಸೊ ಇವತ್ತಿನ ನೈವೇದ್ಯ, ಇವತ್ತಿನ ಪೂಜೆ ಸ್ಟಾರ್ಟ್ ಮಾಡೋಣ. ಈಗ ಒಂದು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ. ಸುಮಾರು ಜನ ಉಪ್ಪು ಹಾಕ್ಬಾರ್ದು ಅಂತ ಹೇಳಿದ್ದೀರಾ, ಬಟ್ ಅಮ್ಮ ಅವ್ರು ಚಿಕ್ಕಂದಿನಿಂದ ಏನ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ತೋರಿಸಿದ್ದಾರೆ, ನಾನು ಕೂಡ ಅದನ್ನೇ ಫಾಲೋ ಮಾಡಕ್ ಇಷ್ಟಪಡ್ತೀನಿ. ಒಂದ್ ಚಿಟ್ಕಿ ಉಪ್ಪು ಹಾಕಿದ್ದೀನಿ ಇದರಲ್ಲಿ, ಚಟಪಟ ಅಂತ ಸಿಡಿಬೇಕು ಅಂತಾರೆ, ಮೋಸ್ಟ್ಲಿ ಕಲ್ಲು ಉಪ್ಪು ಸಿಡಿಯುತ್ತೆ ಅನ್ಸುತ್ತೆ. ಉಪ್ಪು ಬಿಸಿ ಆದ್ಮೇಲೆ ಇದಕ್ಕೆ 1 ಲೀಟರ್ ಅಷ್ಟು ಹಾಲು ತಗೊಂಡಿದ್ದೀನಿ ನಾನು. ಈ 1 ಲೀಟರ್ ಅಷ್ಟು ಹಾಲು ಚೆನ್ನಾಗಿ ಕುದಿವಾಗ ಇದಕ್ಕೆ ಬೆಂದಿರೋ ಅನ್ನನ ಹಾಕೋಣ. ಹಾಗೆ 1 ಕಪ್ ಅಕ್ಕಿ ತಗೊಂಡಿದ್ದೀನಿ ನಾನು. ಸೊ ಒಂದು ಕಾಲು ಅಚ್ಚು ಅಷ್ಟು ಬೆಲ್ಲ ತಗೊಳ್ಳೋಣ, ಕರಗಿಸಿ ಇಟ್ಕೊಳ್ಳೋಣ. ನೋಡಿ, ಒಂದು ಅಚ್ಚಿನಷ್ಟು, ಒಂದು ಕಾಲು ಅಚ್ಚು ಅಷ್ಟಿದೆ ಬೆಲ್ಲನ ಕರಗಿಸ್ಕೊಳಕ್ ಇಟ್ಟಿದ್ದೀನಿ, ಯಾಕಂದ್ರೆ ಕಲ್ಲು ಅಥವಾ ಕಸ ಏನಾದ್ರೂ ಇದ್ರೆ ಆರ್ಗ್ಯಾನಿಕ್ ಬೆಲ್ಲ ಏನು 100% ಇಲ್ಲ, ಬಟ್ ನನ್ನ ಮನಸ್ಸು ಸಮಾಧಾನಕ್ಕೆ ನಾನು ಇದನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕರಗಿದ್ಮೇಲೆ ಸೋಸ್ಕೊಂಬೇಡ, ಹಾಲು ಚೆನ್ನಾಗಿ ಕುದಿ ಬರ್ಬೇಕಿದು. ಸೊ ಹಾಲು ಚೆನ್ನಾಗಿ ಕಾದಿದೆ, ಇವಾಗ ಬೇಯಿಸ್ಕೊಂಡಿರೋ ಅನ್ನ ಅರಶಿನದ ಎಲೆ ಜೊತೆಗೇನೆ ಈ ಅನ್ನನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಲಲ್ಲಿ ಅನ್ನ ಬೇಯಿಸ್ಕೊಂಡ್ರೆ ಇನ್ನ ಒಳ್ಳೇದು, ಕುಕ್ಕರ್ ಅಲ್ಲಿ ನಾವು ಬೇಯಿಗಿಡೋದ್ರಿಂದ ಹಾಲು ಉಪ್ಪು ಬಿಡತ್ತೆ, ಕುಕ್ಕರ್ ಫುಲ್ ರಾಡಿ ಆಗುತ್ತೆ, ಹಾಗಾಗಿ ಹಾಲಲ್ಲಿ ಬೇಯಿಸ್ಕೊಳ್ಳಿಲ್ಲ ನಾನು ಅನ್ನನ. ಅನ್ನ ಹಾಕ್ತಾ ಇದ್ದೀನಿ ಇವಾಗ.
ನಾವು ಬೆಲ್ಲ ಹಾಕಿದ ಮೇಲೆ ಅನ್ನ ಬೇಯಲ್ಲ. ನವರಾತ್ರಿಯ ಮೂರನೇ ದಿನದ ಇಂದು ದೇವಿ ಕೌಮಾರಿಗೆ ತಿಥಿ ಬಿದಿಗೆ. ಇವತ್ತು ಸಾಮಾನ್ಯವಾಗಿ ಕಣಗಲೆ ಹೂವು ಅಂತ ಹೇಳ್ತಾರೆ. ಸೊ ನಮಗೆ ಯಾವ ಶಕ್ತಿ ಅನುಸಾರ ಸಿಕ್ಕಿದ್ದ ಹೂವನ್ನ ನಾವು ಇಟ್ಟು ಪೂಜೆ ಮಾಡ್ಬೋದು. ನಾನು ಮತ್ತೆ ಹೊಸ್ತಿಲ್ ಪೂಜೆನ ಮತ್ತೆ ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಪದ್ಧತಿ ಪ್ರಕಾರ ಪೂರ್ತಿಯಾಗಿ ನಾನು ಏನೇನು ಮಾಡ್ತೀನಿ ಅವತ್ತು ಅದು ಪೂರ್ತಿಯಾಗಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. ಸೊ ಮತ್ತೆ ಇಲ್ಲಿ ರಂಗೋಲಿ ಹಾಕ್ತಾರೆ, ನೀವು ನೋಡ್ಬೋದು. ಏಳು ಚುಕ್ಕಿನ ಎರಡು ಸಾಲು ಇಟ್ಬಿಟ್ಟು 5 3 1 ಸೊ ಈ ಥರ ಚಿಕ್ಕ ಚಿಕ್ಕ ರಂಗೋಲಿ ಸುಮಾರು ಹಾಕ್ತೀನಿ. ಆ್ಯಸ್ ಪ್ರಾಮಿಸ್ಡ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾನು ನಿಮಗೆ ಒಂದು ರಂಗೋಲಿದೆ ಒಂದು ವ್ಲಾಗ್ನ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನಿಮಗೆ. ನೀವು ನೋಡ್ಬೋದು ತುಂಬ ಸಿಂಪಲ್ ರಂಗೋಲಿಗಳಿದೆಲ್ಲ. ದೇವ್ರ ಮುಂದೆ ಹಾಕ್ಬೋದು, ತುಳಸಿ ಗಿಡದ ಮುಂದೆ ಹಾಕ್ಬೋದು, ಹಾಗೆ ಬಾಗ್ಲಲ್ಲಿ ಹಾಕ್ಬೋದು. ಪ್ರತಿದಿನ ನಾನು ಹೊರಗಡೆ ಕೂಡ ಚಿಕ್ಕ ಚಿಕ್ಕದೇ ಹಾಕ್ತಿರ್ತೀನಿ. ಆದರೆ ನನಗೆ ಈ ಹೂವು ನಕ್ಷತ್ರ ಹಣ್ಣು ಎಲ್ಲ ಇರುತ್ತಲ್ಲ ಆ ಥರದ್ದು ನನಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನನಗೆ ಎಳೆ ರಂಗೋಲಿ ಕೋಲಂ ಅಂತಾರಲ್ಲ ಈ ಥರ ಎಳೆ ರಂಗೋಲಿಗಳೇ ಜಾಸ್ತಿ ಇಷ್ಟ ಆಗುತ್ತೆ. ಈ ಥರದ್ದೇ ಸುಮಾರು ನಾನು ಕಲ್ತ್ಕೊಂಡಿರೋದು. ಸೊ ನಿಮ್ಗಳಿಗೆ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ಫುಲ್ ತೋರಿಸ್ತಾ ಇದ್ದೀನಿ. ಡೆಫಿನೆಟ್ಲಿ ವೀಡಿಯೋ ದೊಡ್ಡದಾಗತ್ತೆ, ಹಾಗಂತ ಬೇಜಾರು ಮಾಡ್ಕೋಬಿಡಿ, ಫುಲ್ ನೋಡಿ. ನಿಮಗೆ ತಿಳ್ಕೊಳ್ಳೋದು ಕೂಡ ಒಂದಲ್ಲ ಒಂದು ವಿಷಯ ಇದ್ದೇ ಇರುತ್ತೆ. ರಂಗೋಲಿ ಹಾಕಿ, ನಿನ್ನೆ ಮಾಡಿದ ಥರನೇ ರಂಗೋಲಿ ಹಾಕಿ, ರಂಗೋಲಿ ಅರಶಿನ ಕುಂಕುಮ ಇರಿಸಿ, ಹೂವಿಟ್ಟು, ದೀಪ ಮುಡಿಸಿ, ದೀಪಕ್ಕೆ ಪೂಜೆ ಆಗಿ ಮಾಡಿ ನಾನು ಎಣ್ಣೆ ಬತ್ತಿ ಹಾಕ್ಕೊಂಡು ಬಂದಿದ್ದೀನಿ. ಸೊ ದೀಪ ಮುಡಿಸಿ ಹೂವಿಟ್ಬಿಟ್ಟು ನಾನು ಒಳಗಿನ ಪೂಜೆನ ಶುರು ಮಾಡ್ತೀನಿ. ನೀವಾದರೂ ಅಷ್ಟೇ, ಮನೇಲಿ ಪ್ರತಿದಿನ ಪೂಜೆ ಮಾಡೋಕ್ಕೆ ಮುಂಚೆ ಹೊರಗಿನ ಬಾಗಿಲು ಗುಡಿಸಿ, ನೀರು ಹಾಕಿ, ರಂಗೋಲಿ ಹಾಕಿ, ಅರಶಿನ ಕುಂಕುಮ ಹೊಸ್ತಿಲಿಗೆ ಹಚ್ಚಿ ಪೂಜೆ ಪುನಸ್ಕಾರನ ಶುರು ಮಾಡಿದ್ರೆ ಅದು ತುಂಬ ಶ್ರೇಷ್ಠ, ತುಂಬ ಒಳ್ಳೆಯದು ಕೂಡ. ಹಾಗೆ ಪೂರ್ವದ ಬಾಗಿಲಿರೋ ಮನೆಯವರು ಯಾರೇ ಇದ್ದರೂ ಕೂಡ ನಿಮ್ಗೊಂದು ಟಿಪ್, ಸೂರ್ಯ ಉದಯಕ್ಕೆ ಮುಂಚೆನೇ ನೀವು ಆದಷ್ಟು ಎದ್ಬಿಟ್ಟು ಬಾಗಿಲು ಗುಡಿಸಿ ರಂಗೋಲಿ ಹಾಕಿದ್ರೆ ತುಂಬ ಒಳ್ಳೆಯದು, ನಿಮಗೆ ತುಂಬ ಶ್ರೇಯಸ್ಸು, ಹಾಗೆ ಮನೆ ಅಭಿವೃದ್ಧಿ ಕೂಡ ಆಗುತ್ತೆ. ಹಾಗಂತ ಬೇರೆಯವ್ರು ಹಾಕಬಾರ್ದು ಅಂದರೆ ನೀವು ಕೂಡ ಎಲ್ಲರೂ ಹಾಕಿದ್ರೆ ಇನ್ನೂ ಒಳ್ಳೆಯದು. ಅದರಲ್ಲೂ ಪೂರ್ವದ ಬಾಗಿಲು ಅಂದರೆ ಸೂರ್ಯನಿಗೆ ನಾವು ಡೈರೆಕ್ಟಾಗಿರ್ತೀವಿ, ಸೂರ್ಯನಿಗೆ ವೆಲ್ಕಮ್ ಮಾಡೋದು ನಮ್ಮ ಪೂರ್ವದ ಬಾಗಿಲು ಮನೆಯವರೇ. ಸೊ ಹಾಗಾಗಿ ನಾವು ಬೇಗ ಎದ್ದು ಬೆಳಗಿನ ಒಂದು ಪೂಜೆನ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಹೊರಗಡೆ ರಂಗೋಲಿ ಹಾಕಿದರೆ ಆ ಮನೆ ಅಭಿವೃದ್ಧಿ ಆಗುತ್ತೆ ಅನ್ನೋದೊಂದಿದೆ. ಸೊ ಇದೊಂದು ಟಿಪ್ ಅನ್ಕೊಳ್ಳಿ, ಸಾಧ್ಯವಾದರೆ ಎದ್ದು ಮಾಡಿ ನೋಡಿ. ಎರಡು ಕಡೆ ನಾನು ನಿನ್ನೆ ತೋರಿಸ್ನಲ್ಲ ಅದೇ ಮಣ್ಣಿನ ಹಣತೆನ ಇಟ್ಟಿದ್ದೀನಿ. ಈಗ ಹಣತೆಗೆ ಹೂವನ್ನು ಇಟ್ಬಿಟ್ಟು ನಾನು ಹೊಸ್ತಿಲ್ ಪೂಜೆ ಮಾಡಿ ಒಳಗಡೆ ಪೂಜೆ ತೋರಿಸ್ತೀನಿ. ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದರೆ ನನಗೂ ಸ್ವಲ್ಪ ಹೆಕ್ಟಿಕ್ ಅನ್ಸೋಕ್ಕೆ ಶುರು ಆಗಿದೆ. ಡೈಲಿ ಎಡಿಟಿಂಗ್ ಮಾಡಿ ಪೂಜೆಗೂ ಜೋಡಿಸ್ಕೋಬೇಕು, ಹಬ್ಬದ ಟೈಮಲ್ಲಿ ಇದು ತುಂಬ ಕಷ್ಟ ಅನಿಸ್ತದೆ. ಬಟ್ ಸ್ಟಿಲ್ ಎಷ್ಟೇ ಕಷ್ಟ ಆದರೂ 9 ದಿನ ನವರಾತ್ರಿ ಪೂಜೆಗಳನ್ನು ಮುಗಿಸ್ಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನವರಾತ್ರಿ ಆದಮೇಲೆ ಮೋಸ್ಟ್ಲಿ ನಿಮಗೆ ಮತ್ತೆ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಸಿಗುತ್ತೆ, ಅಮ್ಮ ಕೂಡ ಇರ್ತಾರೆ, ನೋಡೋಣ ಅಂದ್ಕೊಂಡಿದ್ದೀನಿ ನಾನು ಇದೆಲ್ಲ ಆಗತ್ತೆ ಅಂತ. ಹೊರಗಿನ ಬಾಗಿಲು ಪೂಜೆ ಆಯಿತು, ಇವಾಗ ದೇವರ ಮನೆ ಹೊಸ್ತಿಲ್ ಪೂಜೆ ಮಾಡಿಬಿಡೋಣ. ಯಾರಾದ್ರೂ ಫೋಟೋಗಳಿಗೆ ಕುಂಕುಮನ ಕಲಸಿ ಫೋಟೋಗಳಿಗೆ ಇಡ್ತಾ ಇದ್ರೆ ದಯವಿಟ್ಟು ಸ್ವಲ್ಪ ಜಾಗ್ರತೆ, ಕಲಸಿದ ಕುಂಕುಮನ ಇಡಬೇಡಿ, ಪುಡಿ ಕುಂಕುಮನೇ ಇಡಬೇಕು ಯಾವಾಗ್ಲೂ. ಅಲ್ಲಿ ಗಂಧನೋ ನಾಮನೋ ಇಟ್ಬಿಟ್ಟು ಅದಕ್ಕೆ ನೀವು ಕುಂಕುಮನ ಹಚ್ಚಬಹುದು, ಹಸಿ ಕುಂಕುಮನ ಹಚ್ಚಬಾರದು. ಸುಮಾರು ಜನರ ಪ್ರಶ್ನೆ ಏನಂದ್ರೆ, ಅಕ್ಕ ಎರಡ್ ಸರಿ ದೇವ್ರ ತೊಳಿಬೇಕಾ, ಎರಡ್ ಸರಿ ನೈವೇದ್ಯ ಮಾಡ್ಬೇಕಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಪ್ರತಿದಿನ ನಾವು ಮುಂಚೆ ಏನ್ ಮಾಡ್ತಿದ್ವಿ ಅಂದ್ರೆ, ಪ್ರತಿದಿನ ದೇವ್ರನ್ನ ನೀರಲ್ಲಿ ತೊಳಿತೀವಿ. ಪ್ರತಿ ಈ ಸಣ್ಣ ಸಣ್ಣ ದೇವರ ವಿಗ್ರಹಗಳನ್ನ ಸ್ಪೆಷಲಿ ನೀರಲ್ಲಿ ತೊಳೆದ್ಬಿಟ್ಟು, ನೀರಲ್ಲಿ ಅದ್ದಿ ತೊಳೆದು ಇಟ್ಟು ನಾನು ಪ್ರತಿದಿನ ಪೂಜೆ ಮಾಡೋದು. ಬೆಳಗ್ಗೆ ಅದ್ದಿ ತೊಳೆದು ಇಟ್ಟು ನಾನು ಪೂಜೆ ಮಾಡಿ ಹೂ ಏರಿಸಿ ಎರಡು ಬಾಳೆಹಣ್ಣು ನೈವೇದ್ಯ ಮಾಡಿರ್ತೀನಿ, ಅಥವಾ ಎರಡು ಬಾದಾಮಿನೋ ಈ ತರ ಡ್ರೈ ಫ್ರೂಟ್ಸ್ ಏನೋ ಒಂದು ನೈವೇದ್ಯ ಮಾಡಿರ್ತೀನಿ ನಾನು. ಸಂಜೆ ಮತ್ತೆ ಸ್ನಾನ ಮಾಡಿ ಈಗ ವಿಗ್ರಹಗಳನ್ನು ತೊಳೆಯಲ್ಲ, ಹೂ ತೆಗೆದು ಹೊಸ ಹೂಗಳನ್ನ ಇಟ್ಬಿಟ್ಟು ಈಗ ಮಾಡಿರ್ತೀವಲ್ವಾ, ಇವತ್ತಿನ ನವರಾತ್ರಿಗೆ ಮಾಡಿರೋ ನೈವೇದ್ಯನ ಮಾಡ್ತೀವಿ. ಇವತ್ತು ತುಂಬಾ ಪ್ರಶ್ನೆ ಬಂದಿದೆ, ನನಗೆ ಮರ್ತೋಗಿದೆ. ಹಾಗೆ ತುಂಬಾ ಜನ ಅದು ಹಾಗಲ್ಲ ಹೀಗಲ್ಲ ಅಂತ ಹೇಳಿದ್ರ, ಎಷ್ಟು ನೆನಪಿದೆ ಎಷ್ಟು ಸಾಧ್ಯ ಅದೆಷ್ಟು ನಾನು ಫಾಲೋ ಮಾಡ್ತೀನಿ. ಗಂಟೆನ ತಟ್ಟಲ್ಲೇ ಇಟ್ಟಿದ್ದೀನಿ, ಹಾಗೆ ದೀಪನ ಆರತಿಯಿಂದಾನೆ ಹಚ್ತಾ ಇದ್ದೀನಿ. ನೆನ್ನೆ ಒಬ್ರು ದೊಡ್ಡವ್ರು ಹೇಳಿದ್ರು, ಅರಶಿನ ಕುಂಕುಮ ಕೊಡುವಾಗ ನೀ ಮ್ಯಾಟ್ ಮೇಲೆ ಕೂರಿಸ್ಬೇಕಮ್ಮ, ನೆಲದ ಮೇಲೆ ಕೂರಿಸ್ಬೇಡ ಅಂತ ಹೇಳಿದ್ರು. ಇದ್ ನಂಗೆ ಗೊತ್ತು, ನಾನು ಅವ್ರನ್ನ ನೆಲದ ಮೇಲೆ ಕೂರಿಸಿಲ್ಲ, ನಾನು ಅವ್ರನ್ನ ನೆಲದ ಮೇಲೆ ನಿಜವಾಗ್ಲೂ ಕೂರಿಸ್ಲಿಲ್ಲ. ಅವರಿಗೆ ಮ್ಯಾಟ್ ಕೊಟ್ಟಿದ್ದೀನಿ, ಆ ಮ್ಯಾಟ್ ಫೋಲ್ಡ್ ಮಾಡಿ ಕೈಲಿ ಕೊಟ್ಟೆ, ಅಕ್ಕ ಇದು ಹಾಕೊಳ್ಳಿ ನಾನು ಕುಂಕುಮ ಕೊಡ್ತೀನಿ ಅಂತ. ತುಂಬಾ ಅಂಜಿಕೆ ಅವರಿಗೆ,
ಅವ್ರು ನಮ್ ಕುತ್ಕೊಳ್ಳೋಕು ತುಂಬಾ ಯೋಚನೆ ಮಾಡ್ತಾರೆ. ಆ ಫೋಲ್ಡೆಡ್ ಮ್ಯಾಟ್ ಮೇಲೆ ಹಾಗೆ ಕುತ್ಕೊಂಡು ಹಾಗೆ ಇಸ್ಕೊಂಡ್ರು ಅವರು. ಸೊ ನಿಮ್ಗೆ ಅದು ಕಂಡಿಲ್ಲ, ಒಬ್ರು ಕುತ್ಕೊಳ್ಳೋಷ್ಟು ಪೂಜೆ ಮ್ಯಾಟ್ ನಾನು ತೋರಿಸ್ತೀನಿ ಆಮೇಲೆ ನಿಮ್ಗೆ ಆ ಮ್ಯಾಟ್ ಕೊಟ್ಟಿದ್ದೆ. ಸೊ ಇದೊಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ, ಇರ್ಲಿ ಪರವಾಗಿಲ್ಲ. ಅಖಂಡ ದೀಪ ಅಂತೂ ತುಂಬಾ ಚೆನ್ನಾಗಿ ಉರಿತಾ ಇದೆ, ಎಣ್ಣೆ ಹಾಕ್ತಾ ಇದೀನಿ ನಾನು, ನೋಡಿದಾಗೆಲ್ಲ ಹಾಕ್ತೀನಿ ಎಣ್ಣೆನ. ಯಾರೋ ಒಬ್ರು ಕೇಳಿದ್ರು ಅಕ್ಕನ ಒಳಗ್ ಬರಂಗಿಲ್ಲ, ಮೂರ್ ದಿನ ಇನ್ ಪೂಜೆ ಮಾಡ್ಬೋದಾ ಅಂತ. ಪೂಜೆಗೆ ಏನ್ ಭೇದ ಭಾವ ಇಲ್ಲ, ನಿಮ್ದು ಮುಗಿದ್ಮೇಲೆ ನೀವ್ ಕೊನೆ 5 ದಿನ ಕೊನೆ 3 ದಿನ ನೀವ್ ಪೂಜೆನ ಮುಗಿಸ್ಕೊಳ್ಳಿ. ನೀವ್ ಬನ್ನಿ ಪೂಜೆ ಮಾಡಲ್ವಾ ಅಂತ ಕೇಳಿದಿರಾ, ನಾನು ಇಷ್ಟು ವರ್ಷ ಬನ್ನಿ ಪೂಜೆ ಮಾಡಿದೀನಿ. ಮನೆ ಎದುರಿಗೆ ಇತ್ತು, ಹೋಗ್ತಾ ಇದೆ ದಾವಣಗೆರೆಲಿ ಕೂಡ. ಇಲ್ಲಿ ಸ್ವಲ್ಪ ದೂರ ಆಗುತ್ತೆ, ಮೊದ್ಲಿದ್ದ ಮರ ಇಲ್ಲ ಇವಾಗ, ದೂರ ಆಗುತ್ತೆ. ಒಬ್ಳೆ ಹೋಗಕ್ಕೆ ಸ್ವಲ್ಪ ಭಯ ಆಗೋದ್ರಿಂದ ಬನ್ನಿ ಪೂಜೆಗೆ ಈ ವರ್ಷ ಹೋಗ್ತಾ ಇಲ್ಲ. ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಎಲ್ಲರೂ ಕೇಳ್ತಾರೆ, ನೀವು ಲಿಂಗಾಯತ್ರ ವಿಭೂತಿ ಧರಿಸ್ತಾ ಇಲ್ವಲ್ಲ ಹಾಗೆ ಅಂತ. ನಮ್ದು ಕ್ರಿಯಾಗಟ್ಟಿ ಈ ವಿಭೂತಿ ನೋಡ್ಬೋದು, ಸುಣ್ಣ ತರ ಬಳ್ಕೊಳ್ಳಲ್ಲ ಇದು, ತುಂಬಾ ಲೈಟ್ ಆಗಿರುತ್ತೆ. ಹಾಗೆ ಇಷ್ಟು ಬೆವರ್ತೀನಿ ಕುತ್ಕೊಂಡು ಪೂಜೆ ಮಾಡೋ, ನಾನು ಇವಾಗ ವಿಭೂತಿ ಹಚ್ಕೊಂಡಿದೀನಿ, ಮೋಸ್ಟ್ಲಿ ನಿಮ್ಗೆ ಕಾಣದೇ ಇರ್ಬೋದು. ಬೇಸಿಕ್ ಮನೇಲಿ ಮಾಡೋ ಪೂಜೆಗಳನ್ನ ಮರ್ತು ನಾನ್ ನಿಮ್ಗೆ ಹೇಳೋ ಅಷ್ಟು ದೊಡ್ಡವಳಲ್ಲ, ಅಷ್ಟಂತ ನನಗ್ ಗೊತ್ತು. ಅರಿಶಿನ ಕುಂಕುಮ ವಿಭೂತಿ ಧರಿಸ್ಕೊಂಡೆ ನಾವು ಪೂಜೆ ಕುತ್ಕೊಳ್ಳೋದು. ಸೊ ಚಿಕ್ಕ ಚಿಕ್ಕದನ್ನ ಏನಕ್ಕೆ ಉಡುಗ್ತೀರಾ, ಏನಕ್ಕೆ ಅದು ನಿಜವಾಗ್ಲು ಸಣ್ಣ ಸಣ್ಣ ಇದೆಲ್ಲ ಏನು ಕಾಮನ್ ಅಲ್ವಾ, ಇದು ಅರ್ಥ ಮಾಡ್ಕೋಬೇಕಲ್ವಾ ಅವ್ರು ಅಂತ ಅನ್ಸುತ್ತೆ. ನಾನು ವಿಭೂತಿ ಧರಿಸ್ದೆ ನಮ್ಮಲ್ಲಿ ಸಂಜೆ ಪೂಜೆ ಆಗ್ಲಿ ಬೆಳಗಿನ ಪೂಜೆ ಆಗ್ಲಿ ಆಗಲ್ಲ. ಕೆಲವೊಂದ್ಸರಿ ಸಂಜೆ ಟೈಮಲ್ಲಿ ಈ ಕ್ರಿಯಾಗಟ್ಟಿನ ನಾವು ಮುಟ್ಟಲ್ಲ. ಈಗ ನಾನು ಮುಟ್ಟಿದೀನಿ ಅಂತ ಹೇಳ್ತಿದ್ದಲ್ವಾ, ಈ ಸಂಜೆ ಟೈಮೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ಸ್ನಾನ ಮಾಡಿದಾಗ ಕ್ರಿಯಾಗಟ್ಟಿ ಮುಟ್ಟಿದ್ರೆ ಸಂಜೆ ಹಚ್ಕೊಳ್ಳಕ್ಕೆ ಇನ್ನೊಂದು ಗಟ್ಟಿ ಇದೆ. ಆ ಗಟ್ಟಿಯಿಂದ ಹಚ್ಕೊಂಡಾಗ ನೀವು ಸುಮಾರು ನನ್ನ ಬ್ಲಾಗ್ಸ್ ಅಲ್ಲಿ ನೋಡಿದ್ರೆ ವಿಭೂತಿ ಎದ್ದು ಕಾಣ್ತಾ ಇರುತ್ತೆ, ಅದು ಆ ವಿಭೂತಿ ಕಾಣಿಸುತ್ತೆ. ಕ್ರಿಯಾಗಟ್ಟಿ ಹಸುವಿನ ಸಗಣಿಯಿಂದಾನೆ ಶಿವಯೋಗಿ ಮಂದಿರದಲ್ಲಿ ಮಾಡ್ತಾರೆ, ಹಾಗಾಗಿ ಈ ಕ್ರಿಯಾಗಟ್ಟಿ ಹಣೆ ಮೇಲೆ ಎದ್ದು ಕಾಣಿಸಲ್ಲ. ವಿಭೂತಿ ಹಚ್ಕೊಂಡಿರೋದು ನನ್ನ ಆತ್ಮಸಾಕ್ಷಿ ಗೊತ್ತು, ನಾನು ತೋರ್ಪಡಿಕೆ ಯಾವ್ದನ್ನೂ ಮಾಡ್ತಿಲ್ಲ. ನನಗೆ ಎಷ್ಟು ಗೊತ್ತು ಅಷ್ಟು ನಾನು ಮಾಡ್ತಿದ್ದೀನಿ, ಹಾಗೆ ಕಲ್ತ್ಕೊಳ್ತಾ ಇದ್ದೀನಿ ಅನ್ನೋದನ್ನ ಹೇಳಕ್ ನನ್ಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅರಿಶಿನ ಕುಂಕುಮ ಹೆಣ್ಣಿನ ಒಂದು ಸೌಭಾಗ್ಯ, ನಾನು ಅದನ್ನು ಕೂಡ ಹಚ್ಕೊಳ್ತೆ. ಪೂಜೆ ಅಂತೂ ಯಾವತ್ತು ಮಾಡಿಲ್ಲ, ಬೇಜಾರಾಗ್ಬೇಡಿ ಯಾರಿದ್ರು. ಹಾಗೆ ಲಿಂಗ ಪೂಜೆ ಮಾಡ್ಕೊಳ್ಳೋದು ಅಂತ ಇಲ್ಲ, ನಾನು ಲಿಂಗ ಪೂಜೆ ಲಿಂಗ ಇದ್ರೆ ಲಿಂಗ ಪೂಜೆ ನಾನು ಮಾಡ್ಕೊಳ್ಳಲ್ಲ, ಅಮ್ಮ ಮಾಡ್ಕೊಳ್ತಾರೆ, ನಾನು ಮಾಡ್ಕೊಳ್ಳಲ್ಲ. ಏನಕ್ಕೆ ಕೇಕ್ ಎಲ್ಲ ತಿಂತೀನಲ್ವಾ, ನಾನು ಲಿಂಗ ಪೂಜೆ ಮಾಡ್ಕೊಳಕ್ಕೆ ಇದ ಅಂತ ಅನ್ಸುತ್ತೆ, ನನ್ ಮನ್ಸಿಗೆ ಅನ್ಸುತ್ತೆ, ಇದು ತಪ್ಪಲ್ಲ ಅದು ನಂಗೂ ಗೊತ್ತು. ನಮ್ಮ ಲಿಂಗ ಧರಿಸೋರಿಗೆ ನಮ್ಗೆ ಯಾವ ಮಡಿನೂ ಇಲ್ಲ, ಈವನ್ ನಾವು ಹೊರಗೆ ಇದ್ದಾಗ ಕೂಡ ನಾವು ಪೂಜೆ ಮಾಡ್ಬೋದು. ಎದೆ ಮೇಲೆ ಲಿಂಗ ಶಿವಪ್ಪ ಇರ್ತಾನಲ್ವಾ ಅಂತ ಹೇಳ್ತಾರೆ, ಎಡಗೈ ಕೂಡ ಪೂಜೆಗೆ ಬಳಸ್ಬೋದು ನಾವು ಅಂತ ಹೇಳ್ತಾರೆ, ಯಾಕಂದ್ರೆ ಎಡಗೈಲಿ ಶಿವಪ್ಪ ಕುತ್ಕೋತಾನೆ. ಹಾಗಾಗಿ ನನಗೆ ಲಿಂಗ ಪೂಜೆ ಮಾಡ್ಕೊಳಕ್ ಬರುತ್ತೆ, ಬಟ್ ಲಿಂಗ ನಾನು ಧರಿಸಿಲ್ಲ, ಕರಡಿಗೆನ ಧರಿಸಿಲ್ಲ. ನನ್ನ ಪೂಜೆ ಏನಿದ್ರು ನಿಮ್ಗೆ ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡಕ್ಕೆ, ನನ್ನ ಪಾಸಿಟಿವ್ ವೈಬ್ಸ್ ನ ಸ್ಪ್ರೆಡ್ ಮಾಡಕ್ಕೆ, ಈ ಹಬ್ಬದ ರೀತಿ ನೀತಿಗಳನ್ನ ಹಂಚ್ಕೊಳಕ್ಕೆ. ಹಾಗೆ ಒಂದು ಕ್ವೆಶ್ಚನ್ ಸುಮಾರು ಜನ ಕೇಳಿದ್ರ, ಏನಂದ್ರೆ ಅಕ್ಕ ನಾಳೆ ಇದನ್ನ ಹೇಳ್ರಕ್ಕ, ನಮ್ಗೆ ನಿಮ್ ಪೂಜೆ ತುಂಬಾ ಇಷ್ಟ, ನಮಗೂ ಮಾಡಕ್ ಇಷ್ಟ, ನಾಳೆ ಏನಂತ ನೀವ್ ಹೇಳ್ಬಿಟ್ರೆ ನಾವು ಫಾಲೋ ಮಾಡ್ತೀವಿ ಅಂತ. ನಾಳೆ ಕೆಂಪು ಬಣ್ಣದ ಸೀರೆ ಉಡಿ, ನಾಳೆ ನೇಗಿದಕ್ಕೆ ಬೇಳೆ ಅನ್ನ, ಬೇಳೆಯಿಂದ ಮಾಡಿರೋ ಅನ್ನ, ಅಂದ್ರೆ ಎಕ್ಸಾಂಪಲ್ ಹೇಳಿದ್ರೆ ಕಿಚಡಿ, ಸಾರಿ ಕಿಚಡಿ, ಕಿಚಡಿನೂ ಬರುತ್ತೆ, ಕಿಚಡಿ ಬರುತ್ತೆ, ದಾಲ್ ಕಿಚಡಿ ಅಂತ ಮಾಡ್ತೀವಲ್ಲ ನಾವು ಬೇಳೆಯಿಂದ, ಅದು ಬರುತ್ತೆ. ಬಿಸಿಬೇಳೆ ಬಾತ್ ಮಾಡ್ಬೋದು ನೀವು ಬೇಕಾದ್ರೆ, ಬೆಳ್ಳುಳ್ಳಿ ಈರುಳ್ಳಿ ಹಾಕ್ತೆ, ನೀವು ಏನ್ ನೈವೇದ್ಯ ಬೇಕಾದ್ರೂ ಮಾಡಿ. ಬೇಳೆ ಅನ್ನ ನಾಳೆದು, ನಾಳೆ ನಾಡ್ದು ಏನ್ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಉಡಿಗೆ 2, ಸೇಬು ಹಣ್ಣು, ಬಾಳೆಹಣ್ಣು, 2 ಅಡಿಕೆ, 1 ರೂಪಾಯಿ ಕಾಯಿನ್ ನ ಇಟ್ಟಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಅನ್ನ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ನಾನು ಇದಕ್ಕೆ ಬೆಲ್ಲದ ಪಾಕ, ಅಂದ್ರೆ ಬೆಲ್ಲ ಕರಗಿಸಿಟ್ಕೊಂಡಿದ್ದೀನಿ, ಇದನ್ನ ನಾನು ಸೋಸ್ಕೊಂಡಿದ್ದೀನಿ. ಒಂದ್ ಕ್ವಶನ್ ಎಲ್ಲರಿಗೂ ಇರುತ್ತೆ ಅಲ್ಲ ತಲೆಯಲ್ಲಿ, ಇವಾಗ ಬೆಲ್ಲ ಹಾಲಿಗೆ ಹಾಕಿದ್ರೆ ಒಡಿಯಲ್ವಾ, ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಬಳಸಿದ್ರೆ ಒಡಿಯತ್ತೆ ಅಂತ. ನನಗೂ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಆದ್ರೆ ಅಮ್ಮ ಮಾಡಿದ ರೀತಿನೇ ನಾನು ಮಾಡ್ತಾ ಇದ್ದೀನಿ. ಇವಾಗ ಹಾಲು ಒಡಿಯಲ್ಲ, ಅದು ಮಾತ್ರ ಗ್ಯಾರಂಟಿ, ಹಾಲು ಒಡಿಯಲ್ಲ. ನೋಡಿ ಕ್ರೀಮ್ ಕಲರ್ ಬರುತ್ತೆ. ದೇವಿಗಂತೂ ಹೆಣ್ಣು ದೇವರಿಗೆ ಇಷ್ಟು ಪ್ರೀತಿ ಪಾಯಸ ಅಂದ್ರೆ, ಇದಕ್ಕೆ ತುಪ್ಪ ಹಾಕಿ ನೀವು
ನೈವೇದ್ಯಕ್ಕಿಡ್ಬೇಕು, ಹಾಗೆ ನೀವು ಊಟ ಮಾಡುವಾಗ ಕೂಡ ತುಪ್ಪ ಹಾಕೊಂಡೆ ಊಟ ಮಾಡಬೇಕು. ಇವತ್ತು ನಾನು ಇದೇ ಪಾತ್ರೆ ತಗೊಂಡು ಹೋಗಲ್ಲ, ಇದನ್ನ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ತಗೊಂಡು ಹೋಗ್ತೀನಿ. ಸೊ ನೋಡ್ಬೋದು ನೈವೇದ್ಯಕ್ಕೆ ಹಾಲಿನ ಪಾಯಸ ರೆಡಿ ಆಗಿದೆ. ಧೂಪ ಹಚ್ಚಿಟ್ಟಿದ್ದೀನಿ, ದೀಪ ಹಚ್ಚಿದ್ದೀನಿ, ಈಗ ನೈವೇದ್ಯ. ಇದಕ್ಕೆ ಒಂದು ಮಂತ್ರ ಇದೆ ಕಲ್ತ್ಕೊಂಡಿರೋದು. ಫಸ್ಟು ತುಳಸಿನ ತಗೊಂಡು ಇದು ನೀರಲ್ಲಿ ಹತ್ಕೊಂಡಿದ್ದೀನಿ. ತುಳಸಿನ ತಗೊಂಡು ಧೂಪಂ ದೀಪಂ ನೈವೇದ್ಯಂ ಕೃಷ್ಣಾರ್ಪಣಂ, ಧೂಪಂ ದೀಪಂ ನೈವೇದ್ಯಂ ಕೃಷ್ಣಾರ್ಪಣಂ, ಧೂಪಂ ದೀಪಂ ನೈವೇದ್ಯಂ ಕೃಷ್ಣಾರ್ಪಣಂ. ಸೊ ನೈವೇದ್ಯ ಆಯ್ತು. ನೈವೇದ್ಯನ ಮಾಡಿದ ತಕ್ಷಣ ತೆಗಿಬೇಕಂತೆ. ನೀರು ಇಟ್ಟು ಕೂಡ ಇಟ್ಟಿದ್ದೀನಿ ನಾನು ದೇವರಿಗೆ. ಇದನ್ನ ತೆಗೆದ್ಬಿಟ್ಟು ನಾನು ಇವಾಗ ಮಂಗಳಾರತಿ ಮಾಡ್ತೀನಿ. ಒಂದು ಪ್ಲೇಟ್ ಅಲ್ಲಿ ಎಲೆನ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕುಂಕುಮಾರ್ಚನೆ, ಅಂದ್ರೆ ನಾವು ದೇವಿಗೇನೆ ಕುಂಕುಮಾರ್ಚನೆ ಮಾಡ್ತಿದೀವಿ ಅನ್ಕೊಂಡು ಕುಂಕುಮಾರ್ಚನೆ ಮಾಡೋಣ. ಇವತ್ತಿನ ಮೂರನೇ ದಿನ ವಾರಾಹಿ ದೇವಿಗೆ ತಿಥಿ ತದಿಗೆ ಇವತ್ತು ಸಿಹಿ ಉಗ್ಗಿನು ಮಾಡಿದೀವಿ. ಹಾಗೆ ಇವತ್ತಿನ ಶ್ಲೋಕ, ಓಂ ಮಾಹಿಷತ್ವಜಾಯ ವಿದ್ಮಹೇ ತಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ಮಾಹಿಷತ್ವಜಾಯ ವಿದ್ಮಹೇ ತಂಡೋ ಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ಮಾಹಿಷತ್ವಜಾಯ ವಿದ್ಮಹೇ ತಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಎಂಟು ಸರಿ ಹೇಳ್ಕೊಂಡು ನಾನು ಕುಂಕುಮಾರ್ಚನ ಮಾಡಿದ್ದೀನಿ. ಸೊ ಇದು ನಾನು ಮೊದಲನೇ ದಿನನೇ ಶುರು ಮಾಡಬೇಕಿತ್ತು, ನಾನು ಮಿಸ್ ಮಾಡಿಕೊಂಡೆ, ಅಂದರೆ ಮರ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಉಳಿದಿರೋ ದಿನಗಳು ನಾನು ಇದನ್ನು ಮಾಡ್ತಾ ಹೋಗ್ತೀನಿ. ಈ ಕುಂಕುಮನ ಕೊನೆ ದಿನ ಅದೇ ನಮಗೆ ದುರ್ಗಾದೇವಿ ಅಥವಾ ಚಾಮುಂಡೇಶ್ವರಿ ಅಂದ್ಕೊಂಡು ಪೂಜೆ ಮಾಡೋಣ. ಈಗ ಮಂಗಳಾರತಿ ಮಾಡ್ತೀನಿ. ಸೊ ಇವತ್ತು ಕೂಡ ನಮ್ಮ ಮನೆಯ ಮೇಡ್ ಅವ್ರನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟೆ ನಾನು. ಮಡ್ಲಕ್ಕಿ ಕೊಟ್ಟಿದ್ದು, ಉಡಿ ಕೊಟ್ಟಿದ್ದು, ವಿಡಿಯೋ ಕಟ್ ಆಗಿಬಿಟ್ಟಿದೆ. ಓಕೆ, ನೀವು ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕೆಳಗಡೆ ಮ್ಯಾಟ್ ಹಾಕಿಲ್ಲ, ಮ್ಯಾಟ್ ಹಾಕಿಲ್ಲ ಅಂತ ನಿನ್ನೆ ತುಂಬ ಜನ ಮೆಸೇಜ್ ಬಂದಿತ್ತು, ಕಮೆಂಟ್ ಬಂದಿತ್ತು. ಸೊ ಇವತ್ತು ಮ್ಯಾಟ್ನ ಅಗ್ಲವಾಗಿ ಹಾಕಿ ನಿಮಗೂ ಕಾಣಿಸೋ ಥರನೇ ಅಗ್ಲವಾಗಿ ಹಾಕಿದ್ದೀನಿ. ನಿನ್ನೆ ಅದನ್ನು ಪಾಪ ಅವ್ರು ಫೋಲ್ಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು, ಸೊ ನಿಮಗೆ ಕಂಡಿಲ್ಲ. ಹಾಗಂತ ಮ್ಯಾಟ್ ಹಾಕಿಲ್ಲ ಅಂತಲ್ಲ, ಅವ್ರಿಗೆ ಮಾಡಿದ ನೈವೇದ್ಯ ಮಾಡಿದ ಪ್ರಸಾದ ಕೂಡ ಕೊಟ್ಟು ಕಳಿಸಿದೆ ನಾನು. ಪೂಜೆ ಎಲ್ಲ ಆಯಿತು, ಇವಾಗ ಉಡಿ ಕೂಡ ಕೊಟ್ಟು ಕಳಿಸಿದೆ. ಸೊ ದೇವರಿಗೆ ಕೆಂಪು ನೀರಿನ ಆರತಿ ಮಾಡಿಬಿಡೋಣ. ನಾನು ನಿನ್ನೆ ಸುಣ್ಣದ ನೀರಿನ ಮಾಡಿದೆ, ಸುಣ್ಣದ ನೀರಿನ ಮಾಡಬಾರ್ದು ಅಂತ ಹೇಳಿದ್ರು. ಮೊನ್ನೆ ಅರ್ಶಿನ ಕುಂಕುಮದ ಮಾಡಿದೆ, ಸುಣ್ಣದ ನೀರಿನ ಮಾಡಬೇಕು ಅಂದರು. ಈ ಒಂದು ಕನ್ಫ್ಯೂಷನಲ್ಲೇ ಇವತ್ತು ಅರ್ಶಿನ ಕುಂಕುಮದೇ ಮಾಡ್ತಾ ಇದ್ದೀನಿ. ಏನಕ್ಕೆ ಬೇಕು, ಮನುಷ್ಯರಿಗಾದರೆ ಸುಣ್ಣದ ನೀರು, ದೇವರಿಗಾದರೆ ಅರ್ಶಿನ ಕುಂಕುಮದ್ದು ಅಂತ ದೊಡ್ಡವರು ಒಬ್ಬರು ಹೇಳಿದ್ದಾರೆ. ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಇವತ್ತು ನಾನು ಅರ್ಶಿನ ಕುಂಕುಮದ ನೀರನ್ನ ಆರತಿ ಮಾಡಿಬಿಡ್ತೀನಿ. Thank you.
ಈ ಆರತಿನ ಮಾಡಿದ್ಮೇಲೆ ತುಂಬಾ ಹೊತ್ತು ನಾವು ಇಲ್ಲಿ ಇಡಬಾರ್ದಂತ ಇದನ್ನ ಹೊರಗಡೆ ಚೆಲ್ಬಿಟ್ಟು ತೊಳ್ಕೊಂಡು ಒಳಗೆ ತಗೊಂಡ್ಬರೋಣ. ಸೊ ನೋಡ್ಕೊಂಡು ಬಂದ್ರ ಹೇಗ ಅನಿಸ್ತು ಇವತ್ತಿನ ಪೂಜೆ? ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ ನಾನು. ತುಂಬಾ ಲೆಂದಿ ಆಗ್ತಿದೆ ವಿಡಿಯೋಗಳು ಅಂತ ನಂಗೆ ಗೊತ್ತು, ಬಟ್ ಪ್ರತಿಯೊಂದನ್ನು ಕವರ್ ಮಾಡಕ್ ಹೋಗಿ ಈ ರೀತಿ ಆಗ್ತಾ ಇದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೊಸದಾಗ ನೋಡ್ತಾ ಇರೋದ್ರು ಸಬ್ಸ್ಕ್ರೈಬ್ ಮಾಡಿ, ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.